ಸರ್ ಬಿಜೆಪಿನೇ ಸರ್ ಅಂದ್ರೆ ಬಂದಿರಂದ್ರೆ ರೋಡ್ ಆಗಿರಲ್ಲ ಈ ನಮ್ಮ ತೋಟದ ರೋಡ್ ಎಲ್ಲ ಆಗಿದೆ ಅಂತ ಫಸ್ಟ್ ಆಗ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಅಂತಿದೀವಿ ನಮ್ಮೂರಲ್ಲಿ ಇದುವರೆಗೂ ಯಾರು ಯಾ ಕೆಲಸನೂ ಮಾಡಿಲ್ಲ ಕಾಂಗ್ರೆಸ್ ಅಲ್ಲೂ ಆಗಿಲ್ಲ ದತ್ತ ಅವರು ಮಾಡಿಲ್ಲ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಕುಡಿಯ ನೀರಿನ ಸಮಸ್ಯೆ ಪೂರ್ತಿ ಬರ ರೈತರು ಅಂತ ಬಾರಿ ಕಂಗಾಲ ಅಂತ ಒಂದು ಸಮಯ ಆವಾಗ ಈ ಸತಿ 1013 ಒಟ್ಟಲ್ಲಿ 1000 ಒಟ್ಟಂತೂ ಲೀಡ್ ಕೊಟ್ಟೆ ಕೊಡ್ತೀವಿ ನಾವು ನಮ್ಮೂರಲ್ಲಿ ಹಾಗಾಗಿ ಇವರಿಗೆ ಫಸ್ಟ್ ಪ್ಲೇಸ್ ಅಂತ ಗ್ಯಾರಂಟಿ ರಿಸಲ್ಟ್ ಪಕ್ಕ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಎಲೆಕ್ಷನ್ ಎಕ್ಸ್‌ಪ್ರೆಸ್ ಮೆಗಾ ಸರ್ವೆ ಇವತ್ತು ಇಡೀ ದಿನ ಕಡೂರು ವಿಧಾನಸಭಾದ ಜನ ಕಡೂರು ಕ್ಷೇತ್ರದ ಜನ ಹೇಳ್ತಾರೆ ಏನು ಹೇಳ್ತಾರೆ ಈ ಬಾರಿ ಚುನಾವಣಾ ಟ್ರೆಂಡ್ ಏನಿದೆ ಪ್ರೆಸೆಂಟ್ ಬಿಜೆಪಿಯ ಬೆಳ್ಳಿ ಪ್ರಕಾಶ್ ಎಂಎಲ್ಎ ಆಗಿದ್ದಾರೆ ವೈಎಸ್ವಿ ದತ್ತ ಅವರು ಕಾಂಗ್ರೆಸ್ ಗೆ ಬಂದಿರೋದ್ರಿಂದ ಒಂದಷ್ಟು ಗರಿಗೆ ದರಿದ ರಾಜಕೀಯ ಜೆಡಿಎಸ್ ಅಲ್ಲಿ ಕೂಡ ಇನ್ನು ಟಿಕೆಟ್ ಗೊಂದಲ ಇದೆ ಹೀಗಾಗಿ ಈ ಬಾರಿ ಕಡೂರು ಮತದಾರರು ಏನು ಹೇಳ್ತಾರೆ ಕಂಪ್ಲೀಟ್ ದಿನ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡಿ ನಾವು ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸರ್ ನನ್ನ ಹೆಸರು ಶುಮೂರ್ತಿ ಅಂತ ಶುಮೂರ್ತಿ ಏನಿದೆ ಈ ಸಲ ಕಡೂರು ಟ್ರೆಂಡ್ ಸರ್ ಮತ್ತೊಮ್ಮೆ ಬೆಳ್ಳಿ ಪ್ರಕಾಶ ಸರ್ ಬೆಳ್ಳಿ ಪ್ರಕಾಶ 100 ಭಾಗನೇ ಬೆಳ್ಳಿ ಪ್ರಕಾಶ ಒಟ್ಟಾರೆ ಹಂಗಾರೆ ಎಲ್ಲರೂ ಇಲ್ಲಿ ಬೆಳ್ಳಿ ಪ್ರಕಾಶ್ ಅಂತಿದ್ದೀರಾ ಓಕೆ ಅದು ನಿಮ್ಮ ಅಭಿಪ್ರಾಯ ಒಟ್ಟಾರೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಎಷ್ಟು ಸೀಟ್ ಗೆಲ್ತೀರಾ ಸರ್ ಈ ಸತಿ ಬಹುಮತ ಬಂದೇ ಬರುತ್ತೆ 150 ಸೀಟ್ ಅಂತೂ ಬಿಜೆಪಿ 150 ಹೆಂಗ್ ಸರ್ ಸದ್ಯ ಕಾಂಗ್ರೆಸ್ ಅವರೇನು ಸುಮ್ಮನೆ ಕೂತಿರ್ತಾರ ಸರ್ ಅಂದ್ರೆ ಈ ಸತಿ ಬಿಜೆಪಿ ಅವರು ಮಾಡಿರೋಂತ ಕೆಲಸಗಳಿದೆಯಲ್ಲ ಸರ್ಕಾರ ಮಾಡಿರೋ ಕೆಲಸಗಳಿದೆಯಲ್ಲ ಅದರಿಂದ ಬಿಜೆಪಿ ಬರೋದು ಬಹುಮತ ಅಂತ ಪಡೆದೇ ಪಡೆಯುತ್ತೆ ಸರ್ ಬಹುಮತ ಬರುತ್ತೆ ಬಹುಮತ ಬರುತ್ತೆ ಮತ್ತೆ ನೀವು ಅನ್ಕಳ್ಳ ಮಟ್ಟಕ್ಕೆ 150 ಎಲ್ಲ ಸಾಧ್ಯನಾ ನೋಡೋಣ ಸರ್ ಸರ್ ನಿಮ್ಮ ಹೆಸರು ಚಂದ್ರಪ್ಪ ಸರ್ ಚಂದ್ರಪ್ಪ ಅವರೇ ಇಳೆ ಏನಿದೆ ಟ್ರೆಂಡ್ ಪರವಾಗಿಲ್ಲ ಸರ್ ಅವರು ಸ್ವಲ್ಪ ನಮಗೆ ನಿಮಗೇನು ಹೆಲ್ಪ್ ಆಗಿದೆ ಹೇಳಿ ಸರ್ ಲಾಸ್ಟ್ 5 ವರ್ಷದಲ್ಲಿ ಈ 5 ವರ್ಷದಲ್ಲಿ ಎಲ್ಲ ಅನುಕೂಲ ಮಾಡ್ಯಾರ ಸರ್ ಕೆರೆಗೆ ಒಂದು ಸ್ವಲ್ಪ ನೀರು ತಂದ್ರು ಏರಿಗೆ ಮಣ್ಣು ಒಡಿಸಿರು ಎಲ್ಲ ಅನುಕೂಲ ಆಯ್ತು ಬಳ್ಳಾರಿ ತಿಕ್ಸಿರು ಈ ಸಮುದಾಯ ಮನಕ್ಕೆ ಸ್ವಲ್ಪ ದುಡ್ಡು ಹಾಕಿವರೆ ಎಲ್ಲ ನಮಗೆ ಸ್ವಲ್ಪ ಇದು ಸ್ವಲ್ಪ ಈಗ ಕಾಂಕ್ರೀಟ್ ಮಾಡೋಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ತಾವ್ರೆ ಮೊನ್ನೆ ಬಂದೆಲ್ಲ ಇದು ಮಾಡ್ಕೊಂಡು ಹೋಯ್ತಾರೆ ಸರ್ ಒಳ್ಳೆಯದು ಚೆನ್ನಾಗಿ ಬರ್ತಾರೆ ಅನ್ನೋದು ಭರವಸೆ ಇದೆ ನಮಗೆ ಬೆಳ್ಳಿ ಪ್ರಕಾಶ್ ಹೌದು ನಮ್ ನಾವಂತೂ ಸುರ್ಲಿ ಮಾಡಿದೀವಿ ಅವರಿಗೆ ಸರ್ ನಿಮ್ಮ ಹೆಸರು ಸುರೇಶ್ ನಾಯಕ್ ಸರ್ ಸುರೇಶ್ ನಾಯಕ್ ಯಾವ್ದು ಇದಕ್ಕೆ ಬರುತ್ತೆ ನಿಮ್ದು ಕಮ್ಯುನಿಟಿ ಲಂಬಾಣಿ ಸರ್ ಲಂಬಾಣಿ ಬರುತ್ತೆ ಓಕೆ ಇಲ್ಲಿ ಚಿಕ್ಕಪಟ್ಟಣಗೆರೆಯಲ್ಲಿ ಮೆಜಾರಿಟಿ ಲಿಂಗಾಯತರ ಅನ್ಕೋತೀನಿ ಒಂದಷ್ಟು ಲಂಬಾಣಿ ಕುಟುಂಬಗಳಿದೆ ನಿಮ್ಮ ಪ್ರಕಾರ ಏನು ಸರ್ ಟ್ರೆಂಡ್ ಸರ್ ಬಿಜೆಪಿನೇ ಸರ್ ಬಿಜೆಪಿ ಏನು ಏನು ಹೆಲ್ಪ್ ಆಗಿದೆ ನಿಮ್ಮ ಸಮುದಾಯ ದೇವಸ್ಥಾನಕ್ಕೂ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ಅಂದನದ ಬಗ್ಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಓಕೆ 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 ಹಾಗಾಗಿ ಯಾವುದೇ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ವರ್ಗ ಎಲ್ಲ ಸಮುದಾಯದವರ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಇದ್ದಾರೆ ಇದ್ದಾರೆ ಸರ್ ಇದ್ದಾರೆ ಅದಕ್ಕೆ ನೀವೀಗ ನಿಮ್ಮ ಏನು ದೇವಸ್ಥಾನ ಕಟ್ಟಿಸಿರೋದು ಅವೆಲ್ಲ ಸಾಕ್ಷಿ ಅಂತ ಸಾಕ್ಷಿ ಸರ್ ಎಲ್ಲ ಅವರಿಗೆ ಸರ್ ನಮ್ಮ ಕೈಲಾದಷ್ಟು ಅವರಿಗೆ ನಾವು ಮಾಡಿಸೋದು ನಾನು ಬಿಜೆಪಿ ಈ ಸಲ ಬಿಜೆಪಿ ಗೆಲ್ಲಿಸ್ತೀನಿ ಬಿಜೆಪಿನೇ ಸರ್ ಬಟ್ ನಾವು ಹಿಂದೆ ನೋಡಿದಾಗ ಭಾಳ ಬರಗಾಲ ನೀಗಿಸ್ಬಿಟ್ವಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಕುಡಿಯೋ ನೀರಿನ ಸಮಸ್ಯೆ ಪೂರ್ತಿ ಬರ ರೈತರು ಅಂತ ಭಾರಿ ಕಂಗಾಲ ಅಂತ ಒಂದು ಸಮಯ ಆವಾಗ ಅದೇನಪ್ಪ ಇವರು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದ ಮೇಲೆ ರೈತರೆಲ್ಲ ಸಮೃದ್ಧಿ ಆದಿವಿ 5 ವರ್ಷದಿಂದ ಏನು ನಮಗೆ ನೀರಿನ ಸಮಸ್ಯೆ ಆಗಲಿ ಬೋರ್ವೆಲ್ದು ಯಾವುದು ಸಮಸ್ಯೆ ಇಲ್ಲ ತೋಟ ಎಲ್ಲ ಚೆನ್ನಾಗಿದೆ ಹಂಗಾಗಿ ನಾವು ಮತ್ತೊಮ್ಮೆ ಬೆಳ್ಳಿ ಪ್ರಕಾಶ ಆಯ್ಕೆ ಮಾಡ್ತೀವಿ ಇಲ್ಲಿ ಸರ್ ನಿಮ್ಮ ಹೆಸರು ಚಿಕ್ಕಪಟ್ಟಣ ನಾಗರಾಜ್ ಅಂತ ಹೇಳ್ಬಿಟ್ಟು ಸರ್ ಈಗ ಎಲ್ಲ ಕ್ಷೇತ್ರದ ಶಾಸಕರಿಂದವ ನಮ್ಮ ಶಾಸಕರು ಈಗ 3000 ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಆಗಿದೆ ಆಮೇಲೆ ನೀರಿನ ಸಮಸ್ಯೆ ಒಂದು ಸ್ವಲ್ಪನೂ ಇಲ್ಲ ಅದಾದ ನಂತರ ಸರ್ವ ಜನಾಂಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅದೊಂದು ಹೇಳೋಕೆ ನಾನು ಇಷ್ಟಪಡ್ತೀನಿ ಎಲ್ಲ ಜನಾಂಗದವರು ಇಷ್ಟಪಡುವಂಥ ನಾಯಕರು ಅಂತ ಬೆಳ್ಳಿ ಪ್ರಕಾಶ್ ಅವರು ಈಗ ಯಾವುದೇ ಒಂದು ಸಮಾಜ ತಾಳ್ರಿ ಯಾವುದೇ ಒಂದು ವ್ಯಕ್ತಿ ತಾಳ್ರಿ ಅವ್ರನ್ನ ದೇಶಿಸುವಂಥ ಗುಣ ಯಾರಲ್ಲೂ ಇಲ್ಲ ಈಗ ಪ್ರತಿಯೊಬ್ಬರು ನಾನು ಬೆಳ್ಳಿ ಪ್ರಕಾಶ್ ಅಣ್ಣಗೆ ವೋಟ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಮೇಲೆ ಹೆಚ್ಚಿನದಾಗಿ ನಮ್ಮೂರಲ್ಲಿ ಹೊಸತಿ 812 ಒಟ್ಟು ಬಿಜೆಪಿ ಇದೆ ಈ ಸತಿ 1013 ಒಟ್ಟಲ್ಲಿ 1000 ಒಟ್ಟಂತೂ ಲೀಡ್ ಕೊಟ್ಟೆ ಕೊಡ್ತೀವಿ ನಾವು ನಮ್ಮೂರಲ್ಲಿ 13ರಲ್ಲಿ ಹೋಗೇ ಇವತ್ತು ಸರ್ ಅದು ಲ್ಯಾಪ್ಸ್ ಆಗೇ ಆಗುತ್ತೆ ಅದು ಲ್ಯಾಪ್ಸ್ ಆಗೇ ಆಗುತ್ತೆ ಆಮೇಲೆ ಈಗ ಅಭಿವೃದ್ಧಿ ಕೆಲಸಕ್ಕೂ ಆದರೆ ಈಗ ಪ್ರತಿಯೊಂದು ಸಮಾಜಕ್ಕೂ ಸಮುದಾಯ ಭವನಗಳು ಹಾಕ್ಬಿಟ್ಟಿದ್ದಾರೆ ಬೆಳ್ಳಿ ಪ್ರಕಾಶ್ ಅಣ್ಣವರು ಅದಕ್ಕಿಂತ ಹೆಚ್ಚಾಗಿ ಇನ್ನು ಯಾರು ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನಸ್ಸಿಗೆ ಇದೆ ಮತ್ತೆ ಈ ಸತಿ 2023ಕ್ಕೆ ಮತ್ತೊಮ್ಮೆ ಬೆಳ್ಳಿ ಅದು ಖಚಿತ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ಸರ್ ರಮೇಶ್ ಅಂತ ರಮೇಶ್ ಅವರೇ ಒಂದು ಕಡೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಗೆ ಟಿಕೆಟ್ ಗೊಂದಲ
ವೈಎಸ್ವಿ ದತ್ತಾರು ಬಂದರೂ ಕೂಡ ಏನು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿಬಿಡ್ತು ಅಂತಿಲ್ಲ. ಆನಂದ್ ಈಗ ಆನಂದು ಮತ್ತು ದತ್ತ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಇಬ್ಬರು ಒಂದಾಗಿ ಹೋಗ್ತಾರ ಗೊತ್ತಿಲ್ಲ. ಯಾಕಂದರೆ ದತ್ತ ಅವ್ರು ಕಾಂಗ್ರೆಸ್ಸಿಗೆ ಬರುವಲ್ಲೇ ಒಂದಷ್ಟು ಸ್ಥಳೀಯ ಕಾಂಗ್ರೆಸ್ ನಾಯಕರು ಬೇಸರ ವ್ಯಕ್ತಪಡಿಸಿದರು. ಈ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಲ್ಲಿರುವಂಥ ಟಿಕೆಟ್ ಗೊಂದಲ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ? ಫಸ್ಟು ನಿಮ್ಮ ಅಭಿಪ್ರಾಯ ಏನು ಹೇಳಿ? ಅಂದರೆ ಸರ್ ಫಸ್ಟು ಪ್ಲಸ್ ಆಗುತ್ತೆ. ಯಾಕೆ ಅಂದರೆ ಇವರು ನಮ್ಮ ಎಮ್ ಎಲ್ ಎ ಅವರು ಯಾವ ಜಾತಿನೇ ನೋಡ್ತಾ ಇಲ್ಲ, ಆದಷ್ಟು ನಮ್ಮ ಲಿಂಗಾಯತರಿಗಿಂತ ಬೇರೆ ಕ್ಯಾಸ್ಟ್ಗಳಲ್ಲಿ ಭಾರಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹಂಗಾಗಿ ಇವರಿಗೆ ಫಸ್ಟ್ ಪ್ಲೇಸ್ ಅಂತೂ ಗ್ಯಾರಂಟಿ, ಅದರ ಬಗ್ಗೆ ಮೋಸನೇ ಇಲ್ಲ. ಅಂದರೆ ಈ ಚಿಕ್ಕಪಟ್ಟಣಗಡೆ ಗ್ರಾಮಸ್ಥರು ಹೇಳೋದೇನಂದ್ರೆ ಬರೀ ಲೀಡ್ ಲೆಕ್ಕ ಹಾಕೊಳ್ಳಿ, ರಿಸಲ್ಟ್ ಕೇಳಬೇಡಿ, ರಿಸಲ್ಟ್ ಫಿಕ್ಸು ಅಂತ. ಓ ಪಕ್ಕ ರಿಸಲ್ಟ್ ಪಕ್ಕ. ಓಕೆ ವೀಕ್ಷಕರೇ, ಚಿಕ್ಕಪಟ್ಟಣಗೆರೆ ಗ್ರಾಮಸ್ಥರು ನಿಜಕ್ಕೂ ಒಂದು ರೀತಿ ಖುಷಿ ವಿಚಾರ. ಸಮೃದ್ಧವಾಗಿದೆ ಗ್ರಾಮ, ನಾವು ಕೂಡ ಗ್ರಾಮದಲ್ಲಿ ಒಂದಷ್ಟು ಸುತ್ತಾಕಿದ್ವಿ, ಕೆರೆ ತುಂಬಿದೆ, ರೈತರು ಖುಷಿಯಾಗಿದ್ದಾರೆ. ಅದು ಪ್ರಕೃತಿ ಮಾತೆಯ ವರವ ಅಥವಾ ಬೆಳ್ಳಿ ಪ್ರಕಾಶ್ ಅವರು ಕಾಲಿಟ್ಟ ಗಳಿಗೆನ ಗೊತ್ತಿಲ್ಲ. ಈ ಬಾರಿ ಕಡೂರಲ್ಲಿ ನಾವು ಬೆಳ್ಳಿ ಪ್ರಕಾಶ್ ಅವ್ರನ್ನ ಗೆಲ್ಲಿಸ್ತೀವಿ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ, ಈ ಗ್ರಾಮಕ್ಕೆ ಮಾತ್ರ. ಏನು ಇಡೀ ಕಡೂರೇ ಕಡೂರಿಗೆ ಕಡೂರೇ ಬೆಳ್ಳಿ ಪ್ರಕಾಶ್ ಅಂತಿದೆಯಾ ಗೊತ್ತಿಲ್ಲ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಈಗಾಗಲೇ ಒಂದಷ್ಟು ಜನ ಆಕ್ರೋಶನ ವ್ಯಕ್ತಪಡಿಸಿದ್ರು, ಬಟ್ ಒಳ್ಳೆಯದಾಗಿರೋರು ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಮುಚ್ಚಿ ಯಾಕೆ ಮುಚ್ಚಿಟ್ಕೋಬೇಕು, ಕೆಟ್ಟದಾಗಿರೋರು ನಮಗೇನೂ ಆಗಿಲ್ಲ ಅಂತಲೂ ಹೇಳ್ತಾರೆ. ಹೀಗಾಗಿ ಈ ಚಿಕ್ಕಪಟ್ಟಣಗೆರೆ ಗ್ರಾಮಸ್ಥರೆಲ್ಲರೂ ಕೂಡ ಬಿ ಜೆ ಪಿ ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿಗಾಗಿ ಕಡೂರು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.